ವಿನಾಯಕ ಫ್ರೆಂಡ್ಸ್ ಕ್ಲಬ್ ಮೂರನೇ ಬ್ಲಾಕ್ ಕಾಟಿಪಲ್ಲ ಮತ್ತು ಗಗ್ಗರ ದೈವೊಲೆನ ಪದಿನಾಜಿ ಕಟ್ಲೆ ಇದರ ಸಹಯೋಗದಲ್ಲಿ ಆಟಿ ಕಲೆಂಜ ನಿಮ್ಮ ಮನೆಗೆ ಎಂಬ ಕಾರ್ಯಕ್ರಮ ಸಾಂಪ್ರದಾಯಿಕವಾಗಿ ಆರಂಭಗೊಂಡಿತು. ಊರಿಗೆ ಬಂದ ಮಾರಿ ಕಷ್ಟ ಕಾರ್ಪಣ್ಯಗಳನ್ನ ತೊಡೆದು ಹಾಕಲೆಂದು ಆಷಾಢ ಮಾಸದಲ್ಲಿ ಆಟಿ ಕಲೆಂಜ ಎಂಬ ಜನಪದ ಆಚರಣಾತ್ಮಕ ಕಲಾ ಪ್ರಕಾರವೊಂದು ಮನೆ ಮನೆಗೆ ಬರುತ್ತದೆ. ಈ ಆಟಿ ಕಲೆಂಜನು ಊರಿಗೆ ಬಂದ ಮಾರಿಯನ್ನು ಮನುಷ್ಯ, ಸಾಕು ಪ್ರಾಣಿಗಳು ಮತ್ತು ಬೆಳೆಗಳಿಗೆ ಬಂದ ರೋಗಗಳನ್ನು ಕಳೆಯುವನು ಎಂಬ ನಂಬಿಕೆ ಇದೆ. ಆಟಿ ಕಲೆಂಜನನ್ನು ರೋಗ ಕಳೆವ ಮಾಂತ್ರಿಕನ ರೀತಿಯಲ್ಲಿ ಆರಾಧನೆ ಮಾಡಲಾಗುತ್ತದೆ. ಆಷಾಢ ಅಥವಾ ಆಟಿ ಎಂದರೆ ಜಡಿಮಲೆ ಬರುವ ಕಾಲ. ಬಗ್ಗುಡ ಪ್ರಾರ್ಥನೆ ಪ್ರಕಾರ ಬಂದಾಗ ಇಡೀ ದೇಶಗೆ ಅವರು, ರಾಷ್ಟ್ರಕ್ಕೆ ಅವರು, ಊರಿಗೆ ಅವರು, ಮೀಡಿಯಾಗಳು ಕಲ್ಪಿಸಿನ ಮಾರಿನೂ ದೂರ ಮಲ್ಪುರು ವಿನಾಯಕ ಫ್ರೆಂಡ್ಸ್ ಕಲ್ಪಿಸಿನ ಸಂಸದಗಳು ಒಗ್ಗಟ್ಟು ರಾಶಿಗೆ ಸೇರೊಂದು ಇನಿ ಬಪ್ಪುನ ಸನ್ನಿಧಾನದ ಸೇರಿದ ದುಂಬಿದ ಕಾಲುಡು ಹೂವೇ ಒಂಜಿ ಕಟ್ಲವರು, ಹೂವೇ ಒಂಜಿ ಕುಟ್ಲವರು, ಹೂವೇ ಒಂಜಿ ಮಾರಿನ ದೂರ ಮಲ್ಪುಂಚಿತ್ತಿನ ಅವು ವ್ಯಕ್ತಿ ಬಂದಾಗ ಅವು ದೇವ ಬಣ್ಣಗ ಸತ್ಯ ಕೊಡದಪ್ಪು ಅಂಚ ಅದಕ್ಕೆ ಇನಿತಾತಿನೊಟ್ಟು ಈ ಕ್ಷೇತ್ರ ಪ್ರತಿಪೂರ್ಣವಾದ ಒಂದು ದೈವ ದೇವರೇ ಲಯಂಚಿತ್ತಿನ ಪವಿತ್ರ ಮಣ್ಣಿಗೆ ದಾದನ ಈ ಮಾತ ಊರ್ದ ಸರ್ವ ಭಕ್ತರು ಸೇರೊಂದು ಅಂಚೆ ಊರ್ದ ಹಿರಿಯಾಟೆಯನ್ನು ಮತ್ತೊಂದು ಮಾತೆಲ್ಲ ಪುರ್ಲ ಕಂಠದ ನಿರ್ಮಾಣ ಮಾಡಿದೆ. ಹೋಮಾವಡು ಬೇರೆ ಬೇರೆ ರೀತಿಯ ಕಾರ್ಯಕ್ರಮವಾಗ್ತದೆ ಅಂಚೆ ಅದು ಈ ನಮ್ಮ ತುಳುನಾಡದ ತುಳು ಮೂವಿಡ್ ಈ ಮಣ್ಣು ಕಾರ್ಯಕ್ರಮ ಇಂಚಿತ್ತಿನ ಯೋಜನೆ ಮಾತ ದುಂಬುದ ಇನ್ನು ಕಲೆಯನ್ನು ಅರಿಪವನ್ನು ಮತ್ತೆ ಇಂಚಿತ್ತಿನ ಸಂಪ್ರದಾಯವನ್ನು ಒಲಿಪವಳು ಈ ಮಾರಿ ಬರ್ತಿಂಚಿತ್ತ ದೂತನು ದೂರ ಮಲ್ಪಡು ಬಂದಿದ್ದ ನಿಷ್ಠೆಡು ವಿಧಾನಿಸಿದ್ರ ಈ ಗಲಿಗೆ ವಿಷ ಗಲಿಗಿತ್ತಿನಲ್ಲ ಆ ಗರುಡ ಬಾಯಿ ಪಾರ್ದು ಅಮೃತಳು ವಿಧಾನಿಸಿದ್ರ ಗಲಿಗಿನ ದೂರ ಮಲ್ಕೊಡು ಬಂದ ಅಂದ ವಾ ವೈದ್ಯಕೀಯ ಸವಾಲಾದುಂಡು ಅಂಚ ದುಂಬನ ಮುಂದೊಂಜಿ ನೆವನದು ಮಾತ್ರ ಚಿಂಚಿನ ಅವಳಿತ್ತಿನ ದುಂಬುದ ಕಾಲುಡು ವಾ ಕಾಲ ಇತ್ತಿನ ಅವೇ ಕಾಲನು ನಮ್ಮ ಆತು ನನು ಆತು ಕೆಲಸವನ್ನು ಚಿಕ್ಕ ಯೋಗಕ್ಕೆ ಈಗ ಆಟಿ ಕಲೆಂಜನನ್ನು ರೋಗ ಕಳೆವ ಮಾಂತ್ರಿಕನ ರೀತಿಯಲ್ಲಿ ಆರಾಧನೆ ಮಾಡಲಾಗುತ್ತದೆ. ಆಷಾಢ ಅಥವಾ ಆಟಿ ಎಂದರೆ ಜಡಿಮಲೆ ಬರುವ ಕಾಲ. ಈ ಸಮಯದಲ್ಲಿ ಕರಾವಳಿಯಲ್ಲಿನ ದೈವಗಳು ಘಟ್ಟ ಹತ್ತುತ್ತವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಆಟಿಯಲ್ಲಿ ಒಂದು ತಿಂಗಳ ಕಾಲ ದೈವಸ್ಥಾನಗಳ ಬಾಗಿಲು ಹಾಕಲಾಗುತ್ತದೆ. ಈ ಸಂದರ್ಭದಲ್ಲಿ ಊರಿಗೆ ಬಂದ ಸಂಕಷ್ಟವನ್ನ ಕಳೆಯಲೆಂದೇ ಕಲೆಂಜ ಬರುತ್ತಾನೆ ಎಂಬ ನಂಬಿಕೆ ಇದೆ. ಆಟಿ ಕಲೆಂಜ ದುಷ್ಟಶಕ್ತಿಯನ್ನ ಕುಣಿತ ಹಾಗೂ ನೃತ್ಯದ ಮೂಲಕ ಹೋಗಲಾಡಿಸುತ್ತಾನೆ ಎಂಬ ಆಶಯವಿದೆ. ಈ ಸಾಂಪ್ರದಾಯಿಕ ನೃತ್ಯವನ್ನ ನಲಿಕೆ ಸಮುದಾಯದವರು ಮಾಡುತ್ತಾರೆ. ಅವರು ಸಂಪ್ರದಾಯ
ಕಾಂಜದ ವೇಷವನ್ನು ಹಾಕಿ ಮನೆ ಮನೆಗೆ ಹೋಗುವುದರಿಂದ ಮನೆಯನ್ನು ಸೇರಿಕೊಂಡಿರುವ ಮಾರಿ ಓಡಿ ಹೋಗುತ್ತದೆ ಅನ್ನುವ ನಂಬಿಕೆ ಇದೆ. ಕಾಂಜದ ವೇಷವು ತೆಂಗಿನ ಎಲೆಯ ಗರಿಗಳಿಂದ ಹೆಣೆದು ಮಾಡಿದ ಉಡುಗೆ, ಕೆಂಪು ಚಲನ, ಅಡಿಕೆ ಮರದ ಹಾಳೆಯಿಂದ ಮಾಡಿದ ಶಿರಸ್ತ್ರಾಣ, ಗೆಜ್ಜೆಯನ್ನು ಧರಿಸಿರುತ್ತಾರೆ. ತೆಂಗಿನ ಗರಿಯಿಂದ ಮಾಡಿದ ಕೊಡೆಯನ್ನು ಹಿಡಿದಿರುತ್ತಾರೆ. ಕಾಂಜನು ಆ ಕೊಡೆಯನ್ನು ತಿರುಗಿಸುತ್ತಾ ಮನೆ ಮನೆಗೆ ತೆರಳಿ ಪಾರ್ದಾನ ಹಾಡುವಾತ ಹೇಳುವ ಪಾರ್ದಾನ ತೆಂಬರೆಯ ನಾದಕ್ಕೆ ಸರಿಯಾಗಿ ಹೆಜ್ಜೆ ಹಾಕುತ್ತಿರುತ್ತಾನೆ. ಆತ ತೆಂಬರೆಯನ್ನ ಬಾರಿಸುತ್ತಾ ಕಾಂಜ ಭೇಟಿ ನೀಡುವ ಪ್ರತಿ ಮನೆಯವರು ಅಕ್ಕಿ, ಫಲವಸ್ತುಗಳು, ತೆಂಗಿನಕಾಯಿ, ಎಲೆ, ಅಡಿಕೆ, ಹಣವನ್ನು ದಾನವಾಗಿ ನೀಡುತ್ತಾರೆ. ಈ ಮೂಲಕ ಮನೆಗೆ ಸೋಕಿದ ದುಷ್ಟಶಕ್ತಿಯನ್ನ ಕಳೆಯುತ್ತಾನೆ. ನಂತರ ತೋಟದಲ್ಲಿ ಬೆಳೆದ ಬಾಳೆಗೊನೆ, ತೆಂಗಿನಕಾಯಿಯನ್ನು ಹೇಳದೆ ಕೇಳದೆ ಕೊಂಡೊಯ್ಯುವ ಪದ್ಧತಿ ಇದೆ. ಇದನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಇದರಿಂದ ಬೆಳೆಗಳಿಗೆ ತಟ್ಟಿದ ರೋಗ ಮಾಯವಾಗುತ್ತದೆ. ಹೀಗೆ ಮನೆಯ ಅಂಗಳಕ್ಕೆ ಬಂದು ಕುಣಿದ ಆಟಿಕಲೆಂಜನಿಗೆ ಗೆರಸೆಯಲ್ಲಿ ಭತ್ತ ಅಥವಾ ಅಕ್ಕಿ, ಹುಳಿ, ಮೆಣಸು, ಉಪ್ಪು, ಒಂದು ತುಂಡು ಇದ್ದಲು, ಸ್ವಲ್ಪ ಅಟ್ಟದ ಮಸಿ ಇಟ್ಟುಕೊಡುತ್ತಾರೆ. ಅಲ್ಲದೆ ಆತ ಅಂಗಳ ಇಳಿದು ಹೋಗುವಾಗ ಸುಣ್ಣ ಮಿಶ್ರಿತ ಅರಶಿನದ ನೀರಿನಲ್ಲಿ ಆತನಿಗೆ ಆರತಿ ಎತ್ತಿ ಆ ನೀರನ್ನ ದಾರಿಗಡ್ಡವಾಗಿ ಉದ್ದಕ್ಕೆ ಚೆಲ್ಲುತ್ತಾರೆ. ಹೀಗೆ ಮಾಡಿದರೆ ಮನೆಯ ಅಶುಭ ಕಳೆಯುತ್ತದೆ ಎಂದು ತುಳುನಾಡ ಜನರ ನಂಬಿಕೆ ಇದೆ. ಇಂದು ಈ ಕುಣಿತ ಪ್ರಕಾರವು ಅಳಿವಿನಂಚಿನಲ್ಲಿದ್ದು ಅಲ್ಲೊಂದು ಇಲ್ಲೊಂದು ಕಡೆಗಳಲ್ಲಿ ಕುಣಿತ ಕಾಣಿಸಿಕೊಳ್ಳುತ್ತಿದೆ. ಜನಪದರು ಶ್ರದ್ಧೆಯಿಂದ ಆಚರಿಸಿಕೊಂಡು ಬರುತ್ತಿದ್ದ ಇಂತಹ ಆಚರಣೆಗಳನ್ನು ನಾವಿಂದು ಉಳಿಸಬೇಕಾಗಿದೆ. ಸರಿ ಎಸ್ ಪೊಲಿ ಮಾತಾ ಪೊಲಿ ಪೊಲಿ.